ಕೃಷ್ಣೇಗೌಡನ ಆನೆ. ಎರಡು ಅಂಕಗಳ ಪ್ರಶ್ನೆಗಳು, ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು: ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದೇಕೆ? ಉತ್ತರ: ಮನೆ ಬಳಿ ಬಂದವರು ಗಮನ ಸೆಳೆಯಲು ಕೆಮ್ಮುವುದು ವ್ಯಾಕರಿಸುವುದು ಮಾಡಿ ಗಲಾಟೆ ಮಾಡುತ್ತಿದ್ದರು. ಬಹುಶಃ ಭಾಷೆ ಉಪಯೋಗಿಸಿ ಕರೆಯಬೇಕೆಂದಾದರೆ ಮನೆಯವರ ಹೆಸರೇನು, ಹೆಸರು ಹಿಡಿದು ಕರೆಯಬೇಕೇ, ಸ್ವಾಮಿ ಎನ್ನಬೇಕೇ, ಬಹುವಚನ ಉಪಯೋಗಿಸಬೇಕೋ, ಏಕವಚನವೋ? ಭಾಷೆ ಉಪಯೋಗಿಸಿ ಕರೆಯಬೇಕೆಂದಾದಲ್ಲಿ ಹಲವು ಬಿಕ್ಕಟ್ಟುಗಳನ್ನು ಎದುರಿಸಬೇಕು. ಅದರ ಬದಲು ಒಂದೆರಡು ಸಾರಿ ಕೆಮ್ಮಿದರೆ ಈ ಎಲ್ಲ ತೊಂದರೆಗಳೇ ಇರುವುದಿಲ್ಲ ಎನ್ನುವುದು ನಿರೂಪಕರ ಅಭಿಪ್ರಾಯ. ಪ್ರಶ್ನೆ ಎರಡು: ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಉತ್ತರ: ನಿರೂಪಕರು ದುರ್ಗಪ್ಪನ ಮಾತುಗಳನ್ನು ಕೇಳಿದಾಗ ಏನೂ ಕೆಲಸವಿಲ್ಲದೆ ಆತ ಪುರುಸೊತ್ತಾಗಿದ್ದ ಎಂದು ಅರ್ಥ ಬರುತ್ತಿತ್ತು. ಹಾಗಿದ್ದರೆ ಏನೋ ಇನಾಮು ಕೇಳೋ ಅಥವಾ ಚಂದ ವಸೂಲಿಗೋ, ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಲು ಈ ರೀತಿ ಪೀಠಿಕೆ ಹಾಕಿರಬಹುದೆಂದು ಯೋಚಿಸಿದರು. ನಿರೂಪಕರು ದುರ್ಗಪ್ಪನ ಮಾತುಗಳನ್ನು ಕೇಳಿದಾಗ ಏನೂ ಕೆಲಸವಿಲ್ಲದೆ ಆತ ಪುರುಸೊತ್ತಾಗಿದ್ದ ಎಂದು ಅರ್ಥ ಬರುತ್ತಿತ್ತು. ಹಾಗಿದ್ದರೆ ಏನೋ ಇನಾಮು ಕೇಳಲು ಅಥವಾ ಚಂದ ವಸೂಲಿಗೋ, ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನೋ ಏಲಕ್ಕಿಯನ್ನೋ ಕೇಳಲು ಈ ರೀತಿ ಪೀಠಿಕೆ ಹಾಕಿರಬಹುದೆಂದು ಯೋಚಿಸಿದರು. ಪ್ರಶ್ನೆ ಮೂರು: ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಉತ್ತರ: ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ, ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿಯೇ ಇದಾಗಿತ್ತು. ಇದು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಜನಗಳ ನಡುವೆಯೇ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆಯಾಗಲಿ, ಕಾಡಿನಲ್ಲಿರುವ ಇತರ ಕಾಡಾನೆಗಳ ಬಗ್ಗೆಯಾಗಲಿ ಏನೂ ತಿಳಿವಳಿಕೆ ಇರಲಿಲ್ಲ. ಪ್ರಶ್ನೆ ನಾಲ್ಕು: ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸವಾದುದೇಕೆ? ಉತ್ತರ: ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸದಾಯಕವಾಗಿತ್ತು. ಏಕೆಂದರೆ 24 ಗಂಟೆಯೂ ಕುಡಿದೇ ಇರುತ್ತಿದ್ದ. ಅಲ್ಲದೆ ಮಠದ ಸಾತ್ವಿಕ ವಾತಾವರಣಕ್ಕೂ ದೊಡ್ಡ ತಲೆನೋವಾಗಿದ್ದ. ಒಮ್ಮೆ ಆತ ದುರ್ನಡತೆಗಾಗಿ ಚೀಮಾರಿ ಹಾಕಿಸಿ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನು ಕೇಳದೆ ಊಟವನ್ನೇ ವರ್ಜಿಸಿತ್ತು. ಆನೆ ಇರುವವರೆಗೆ ತನ್ನ ಅನಿವಾರ್ಯತೆಯನ್ನು ಮನಗಂಡ ವೇಲಾಯುಧ ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸಿದ. ಪ್ರಶ್ನೆ ಐದು: ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಉತ್ತರ: ಆನೆ ಸಾಕುವುದು ಎಂದರೆ ಎಲೆಕ್ಷನಿಗೆ ನಿಂತ ಹಾಗೆ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆಂದು ಎಲ್ಲರೂ ದೃಢವಾಗಿ ನಂಬಿದ್ದರು. ಪ್ರಶ್ನೆ ಆರು: ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಉತ್ತರ: ಮಠದಲ್ಲಿ ಬರೀ ಒಣಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಬಯನೆ ಸೊಪ್ಪು, ಹಸಿಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲಾ ಕೊಟ್ಟು ಕೃಷ್ಣೇಗೌಡ ಪಗಡುದಸ್ತಾಗಿ ಬೆಳೆಸಿದ. ಮರ ಎಳೆದು ತಂದು ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭವೂ ಕೂಡ ಬಂತು. ಪ್ರಶ್ನೆ ಏಳು: ಆನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು? ಉತ್ತರ: ಅಪ್ಪರ್ ಭದ್ರಾ ಅಣೆಕಟ್ಟಿನಿಂದ ಮುಳುಗಡೆಯಾಗುವ ಕಾಡುಗಳನ್ನು ಸರ್ವೆ ಮಾಡಲು ಬಂದಿದ್ದ ಇಕಾಲಜಿಸ್ಟ್ ಪ್ರಕಾಶ್ ಮೂಡಿಗೆರೆಯಲ್ಲಿ ಒಂದು ಭಾಷಣ ಮಾಡುತ್ತಾ ಕಾಡಾನೆಗಳ ಹಾವಳಿಗೆ ಕಾರಣ ಅರಣ್ಯ ಇಲಾಖೆಯವರು, ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ, ಅಕೇಶಿಯಾ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದುದನ್ನು ನೆಡುತ್ತಿರುವುದು ಎಂಬುದು. ಪ್ರಶ್ನೆ ಎಂಟು: ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ 1 ಎನಿಮಿಗಳು ಯಾರು? ಉತ್ತರ: ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರಿಗೆ 3 ಡಿಪಾರ್ಟ್ಮೆಂಟ್ಗಳು ನಂಬರ್ 1 ಎನಿಮಿಗಳು: PWDನವರು, ಕರೆಂಟಿನವರು, ಟೆಲಿಫೋನಿನವರು. PWDನವರು ರಸ್ತೆಗೆ ಟಾರು ಹಾಕಲು ಮರನೆಲ್ಲ ಕಡಿದು ಟಾರು ಕಾಯಿಸ್ಕೋತಾರೆ. ಟೆಲಿಫೋನಿನವರು, ಕರೆಂಟಿನವರು ಲೈನ್ ಎಳಿತೀವಿ ಅಂತ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡುತ್ತಾರೆ ಎನ್ನುವುದಾಗಿ ಫಾರೆಸ್ಟ್ ಆಫೀಸರ್ ನಾಗರಾಜ ಹೇಳುತ್ತಾನೆ. ಪ್ರಶ್ನೆ 9: ನಾಗರಾಜ ದುರ್ಗಪ್ಪನ ಮೇಲೆ ಏನಂದು ರೇಗಿದನು?
ಉತ್ತರ, ನಾಗರಾಜ ದುರ್ಗಪ್ಪನ ಮೇಲೆ ಏನು ಮರ ಯಾಕೆ ಕಡಿತೀಯ ಅಂತ ಕೇಳಿದರೆ ಮ್ಯಾಲಿನವ್ರನ್ನ ಕೇಳ್ಕೊಳ್ಳಿ ಅಂತ ಉಚ್ಚಾಯಿಸಿ ಮಾತಾಡ್ತೀಯಾ? ಹೇಳದೆ ಕೇಳದೆ ಡಿಪಾರ್ಟ್ಮೆಂಟಿನ ಮರ ಕಡಿದರೆ ಇನ್ನೊಂದು ಸಾರಿ ಮತ್ತೇನೂ ಇಲ್ಲ, ನಿನ್ನೆ ಲಾಕಪ್ಗೆ ಹಾಕಿಸ್ಬಿಡ್ತೀನಿ, ಏನಂತ ತಿಳ್ಕೊಂಡಿದ್ದೀಯಾ ಎಂದು ರೇಗಿದನು. ಪ್ರಶ್ನೆ 10. ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ? ಆನೆ ಅದಕ್ಕೆ ಕಾರಣವೇ? ಉತ್ತರ, ವೇಲಾಯುದ ಆನೆಯಲ್ಲಿ ಲಾರಿಯಲ್ಲಿರುವ ಮರದ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ. ಆದರೆ ಲಾರಿಗೂ ನಾಟಗಳಿಗೂ ಹಗ್ಗ ಬೀದು ಕಟ್ಟಿದ್ದು ಬಿಚ್ಚಬೇಕೆಂದು ಮರೆತೇ ಹೋಗಿತ್ತು. ಆನೆ ನಾಟಗಳನ್ನು ಹಗ್ಗದ ಸಮೇತ ಎಳೆದದ್ದರಿಂದ ಲಾರಿ ಮೆಲ್ಲಗೆ ವಾಲುತ್ತಾ ಒಂದು ಕಡೆಗೆ ಉರುಳಿತು. ಆದರೆ ಕ್ಯಾಬಿನ್ನಿನಲ್ಲಿ ಇಟ್ಟಿದ್ದ ಲಾರಿ ಜಾಕ್ ಲಾರಿ ಸ್ಟೇರಿಂಗ್ ಮೇಲೆ ಮಲಗಿದ್ದ ಡ್ರೈವರ್ ತಲೆ ಬುರುಡೆಯ ಮೇಲೆ ಬಿದ್ದ ಕಾರಣ ಡ್ರೈವರ್ ತಲೆ ಜಜ್ಜಿ ಹೋಯಿತು. ಆದರೆ ಅದಕ್ಕೆ ಆನೆ ಕಾರಣವಲ್ಲ. ಆನೆ ವೇಲಾಯುದ ಏನು ಹೇಳಿದನೋ ಅದರಂತೆ ಆನೆ ನಡೆಯಿತು. ಪ್ರಶ್ನೆ 11. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ? ಉತ್ತರ, ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳು ಯಾರಾದರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ಡ್ ಆಗಿರೋದನ್ನು ನೋಡಿದ್ದೀರಾ? ಕರೆಂಟಿನ ಜೊತೆ ಕೆಲಸ ಅದು. ಒಂದಲ್ಲ ಒಂದು ದಿನ ಸ್ವಲ್ಪ ಎಚ್ಚರ ತಪ್ಪಿದರೂ ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂಗೆ. ಎಂದು ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ. ಪ್ರಶ್ನೆ 12. ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ? ಉತ್ತರ, ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ, ಅಯ್ಯೋ ಯಾವುದೋ ಮದುವೆ ಮನೆಗಾಗದ ಸರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅವನ್ನು ಇವತ್ತು ಕೊಟ್ಟರೂ ಒಂದೇ ನಾಳೆ ಕೊಟ್ಟರೂ ಒಂದೇ ಎಂದು ಹೇಳಿದ. ಪ್ರಶ್ನೆ 13. ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ ಏನು ಹೇಳಿದನು? ಉತ್ತರ, ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ, ಹೋಗಲಿ ಬಿಡಿ, ಅದು ಬೀದಿಲಿ ತೋರಿಸೋ ಹಂಗಿಲ್ಲ, ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟು ಬಿಚ್ಚಬೇಕಾಗುತ್ತೆ ಎಂದು ದನಿ ತಗ್ಗಿಸಿ ಹೇಳಿದ. ಪ್ರಶ್ನೆ 14. ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಪುಟ್ಟಯ್ಯ ಹೇಳಿದನು. ಉತ್ತರ, ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ವರ್ತಿಸುವ ಬಗ್ಗೆ ಪುಟ್ಟಯ್ಯ ಹೀಗೆ ಹೇಳುತ್ತಾನೆ. ಹುಚ್ಚು ನಾಯಿ ಹತ್ರ ಧೈರ್ಯದ ಪ್ರಶ್ನೆನೇ ಬರೋದಿಲ್ಲ, ಅವಕ್ಕೆ ತಲೆಕೆಟ್ಟು ಕಂಡ ಕಂಡಿದ್ದಕ್ಕೆಲ್ಲ ಕಚ್ಚುತ್ತವೆ. ಆಸ್ಪತ್ರೆಗೆ ತಗೊಂಡು ಬಂದವನ್ನ ನೋಡಿದ್ದೀನಲ್ಲ, ಮೇಜು ಕುರ್ಚಿ ಕಾಲಿಗೆಲ್ಲ ಕಚ್ಚುತ್ತವೆ ಎಂದನು. ಪ್ರಶ್ನೆ 15. ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವರೆಂದು ನಿರೂಪಕರು ಯಾವ ಸಲಹೆ ನೀಡಿದರು? ಉತ್ತರ, ನಿರೂಪಕರು ಖಾನ್ ಸಾಬ್ಗೆ ಒಂದು ಕೆಲಸ ಮಾಡಿ, ಇನ್ನು ಮೇಲೆ ನಾಯಿ ಕೊಂದರೆ ಬಾಲ ತಗೊಂಡು ಬಂದು ತೋರಿಸಬೇಕು ಅಂತ ಹೇಳಿ, ಅವರ ಲೆಕ್ಕ ಸುಳ್ಳೋ ನಿಜವೋ ನಿಮಗೆ ಗೊತ್ತಾಗುತ್ತೆ ಎಂದು ಸಲಹೆ ನೀಡಿದರು. ಪ್ರಶ್ನೆ 16. ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಏನು? ಉತ್ತರ, ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರು, ಅದೇನ್ ಮಾಡತ್ತಯ್ಯ ಆನೆ, ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡಿಕೊಂಡಿರೋ ಆನೆಗೂ ಕಟ್ತಿರಲ್ಲಯ್ಯ, ಬಾಯಿ ಇಲ್ಲದವರು ಈ ಪ್ರಪಂಚದಲ್ಲಿ ಬದುಕೋ ಹಂಗೆ ಇಲ್ವೇನಯ್ಯ ಎಂದು ಪ್ರತಿಕ್ರಿಯಿಸಿದರು. ಪ್ರಶ್ನೆ 17. ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು? ಉತ್ತರ, ಲೋಡ್ ಲಾರಿ ಬಿಟ್ಟುಕೊಂಡು ಬರುತ್ತಿದ್ದ ಅಬ್ಬಾಸ್ಗೆ ಎರಡು ದಮ್ ಬೀಡಿ ಇಳೆಯಬೇಕೆನ್ನುವ ತವಲು ಉಂಟಾಯಿತು. ಬೀಡಿ ಹಚ್ಚಿಕೊಳ್ಳುವವರೆಗೆ ಕ್ಲೀನರ್ ಕೃಷ್ಣನಲ್ಲಿ ಸ್ಟೇರಿಂಗ್ ಹಿಡಿಯಲು ಹೇಳುತ್ತಾನೆ. ಆದರೆ ಕ್ಲೀನರ್ ಕೃಷ್ಣ ನಿದ್ದೆಯ ಮಂಪರಿನಲ್ಲಿದ್ದ ಕಾರಣ ಆತ ಸ್ಟೇರಿಂಗನ್ನು ಆಚೀಚೆ ಅಲ್ಲಾಡದಂತೆ ವಜ್ರಮುಷ್ಟಿಯಲ್ಲಿ ಹಿಡಿಯುತ್ತಾನೆ. ಆದರೆ ನೇರವಾಗಿ ಮರದ ದೊಡ್ಡ ಕಾಂಡದ ಕಡೆಗೆ ಮುನ್ನುಗ್ಗುತ್ತಿದ್ದ ಲಾರಿಯನ್ನು ತಪ್ಪಿಸಲು ಡ್ರೈವರ್ ಅಬ್ಬಾಸ್ ಕೃಷ್ಣನಲ್ಲಿ ಸ್ಟೇರಿಂಗ್ ಬಿಡೋ ಎನ್ನುತ್ತಾನೆ. ಆದರೆ ಕೃಷ್ಣ ಬಿಡದೇ ಇದ್ದಾಗ ಕೊನೆ ಕ್ಷಣದಲ್ಲಿ ಬ್ರೇಕ್ ಹಾಕಲು ಮುಂದಾಗುತ್ತಾನೆ. ಆದರೆ ಅಷ್ಟೊತ್ತಿಗಾಗಲೇ ಪರಿಸ್ಥಿತಿ ಕೈಮೀರಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆಯುತ್ತದೆ. ಆ ತೀವ್ರತೆಗೆ ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣ ಇಬ್ಬರೂ ಪ್ರಾಣ ಕಳೆದುಕೊಳ್ಳುತ್ತಾರೆ. 18. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಿಲ್ಲವೆಂದು ಕೃಷ್ಣೇಗೌಡರಿಗೆ ಏಕೆ ಹೇಳಲಾಗಲಿಲ್ಲ? ಉತ್ತರ, ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಲ್ಲವೆಂದು ಕೃಷ್ಣೇಗೌಡರಿಗೆ ಹೇಳಲಾಗಲಿಲ್ಲ, ಏಕೆಂದರೆ ಅವರಿಬ್ಬರು ಸತ್ತ ಸಮಯದಲ್ಲಿ ವೇಲಾಯುಧ ಆನೆಯ ಜೊತೆ ಶಿವೇಗೌಡರ ಸಾಮೀಲಿನಲ್ಲಿ ಲಾರಿ ತರುವ ಕಳ್ಳನಾಟಕ್ಕಾಗಿ ಕಾಯುತ್ತಾ ನಿಂತಿದ್ದ.
ಆದರೆ ಈ ವಿಷಯ ಹೇಳುವುದು ಅಸಾಧ್ಯವಾಗಿತ್ತು, ಏಕೆಂದರೆ ಅದು ಕಳ್ಳತನದ ವ್ಯವಹಾರವಾಗಿತ್ತು. ಪ್ರಶ್ನೆ 19. ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ? ಉತ್ತರ: ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಹೀಗೆ ಹೇಳಿದ್ದ. ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆಂದು, ಆ ಭಯಂಕರ ನೋವಿಗೆ 4 ಸಾರಿ ತಿವಿಯುವುದರೊಳಗೆ ಎಂಥ ಪುಂಡ ಆನೆಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿಬಿಡುತ್ತದೆಂದು ಹೇಳಿದ್ದ. ಪ್ರಶ್ನೆ 20. ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು? ಉತ್ತರ: ಅರಣ್ಯ ಇಲಾಖೆಯವರು ನಾಗರಾಜನ ಫೋಟೋವನ್ನು ಪತ್ರಿಕೆಗಳಲ್ಲಿ ಕೊಟ್ಟು ಮನೆಯವರು, ಮೇಲಾಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆಂದು, ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸ್ ಅಥವಾ ತನಿಖೆ ನಡೆಸುವುದಲ್ಲವೆಂದು, ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂದಿರುಗಿ ಬರತಕ್ಕದ್ದೆಂದು ಜಾಹೀರಾತು ನೀಡಿದ್ದರು.